ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ಪಡವಲ್ಕಾಯಿ ಮೊಸರು ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪಡವಲಕಾಯಿ ಮೊಸರು ಬಜ್ಜಿ ಮಾಡುವ ವಿಧಾನ ನೋಡೋಣ. ಪಡವಲಕಾಯಿ ಒಂದು ಬೌಲ್, ಎಣ್ಣೆ 2-3 ಟೇಬಲ್ ಸ್ಪೂನ್, ಜೀರಿಗೆ ಸಾಸಿವೆ 1/2 ಟೇಬಲ್ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಮೆಣಸಿನಕಾಯಿ 2-3, ಮೊಸರು ಒಂದು ಬೌಲ್, ಅರಿಶಿನದ ಪುಡಿ 1/4 ಟೇಬಲ್ ಸ್ಪೂನ್, ಪಡವಲಕಾಯಿ ಮೊಸರು ಬಜ್ಜಿ ಮಾಡುವ ವಿಧಾನ ನೋಡೋಣ. ಮೊದಲು ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೋಬೇಕು, ಅದಕ್ಕೆ ಜೀರಿಗೆ ಸಾಸಿವೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಮೆಣಸಿನಕಾಯಿ ಅಥವಾ ಗ್ರೈಂಡ್ ಮಾಡ್ಕೊಂಡಿರೋ ಮೆಣಸಿನಕಾಯಿ, ಹಾಗೆ ಕಲ್ಪಟ್ಲಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಪಡವಲಕಾಯಿಗೆ ಕಲ್ಪಟ್ಲಕಾಯಿ ಕೂಡ ಅಂತಾರೆ. ಇದು ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು. ಪಡವಲಕಾಯಿ ಕೂದಲಿಗೆ ತುಂಬ ಒಳ್ಳೆಯದು ಅಂತಾರೆ, ಹಾಗೆ ಇದರಲ್ಲಿ ವಿಟಮಿನ್ ಎ ಬಿ ಸಿ ಇರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಇದರಲ್ಲಿ ನೀರಿನ ಅಂಶ ಇದೆ, ಹಾರ್ಟ್ ಪ್ರಾಬ್ಲಮ್ಸ್ ಇದ್ದರೂ ಕಡಿಮೆ ಮಾಡುತ್ತೆ, ಮಲೇರಿಯಾ ಇದ್ದರೂ ಕಡಿಮೆ ಮಾಡುತ್ತೆ. ಇದರಲ್ಲಿ ಕ್ಯಾಲೋರೀಸ್ ತುಂಬ ಕಡಿಮೆ ಇರುತ್ತೆ, ಫಿವರು ಮತ್ತು ಡಯಾಬಿಟೀಸ್ ಇದ್ದರೂ ಕಡಿಮೆ ಮಾಡುತ್ತೆ. ಅರಿಶಿನದ ಪುಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಇದು ಫ್ರೈ ಆಗಿದೆ, ಒಂದು ಬೌಲಿಗೆ ತಕ್ಕೊಳ್ಳೋಣ. ಒಂದು 3-2 ಮಿನಿಟ್ ತಣ್ಣಗಾಗೋವರೆಗೆ ಬಿಡಬೇಕು. ಒಂದು ಬೌಲಲ್ಲಿ ಮೊಸರನ್ನ ಹಾಕ್ಕೊಂಡು ಪಡವಲಕಾಯಿ ಎಲ್ಲದನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಸ್ಕೋಬೇಕು. ಈಗ ನಿಮ್ಮ ಪಡವಲಕಾಯಿ ಪಲ್ಯ ರೆಡಿ. ನಾನು ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.